ಹೊಟ್ಟೆನಲ್ಲಿ ಯಾವ ತರ ಒಂದು ಇದಿರುತ್ತೋ ಇರುಸು ಮುರುಸು ಆತರ ಇದ್ದೇ ಇರುತ್ತೆ. ಅದನ್ನ ನಾನು ವ್ಯಾಟ್ಸಪ್ ಅಲ್ಲಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಇಟ್ಕೊಂಡಿದ್ದೀನಿ. ರೇ ನನ್ನ ವಿಷಯ ನಿಮ್ಗೇನಕ್ಕೆ ಇರಬೇಕು, ನನ್ನ ವಿಷಯ ನಿಮ್ಗೇನ್ ಹೇಳ್ತೀರಾ? ಆ ನಟ ನಾನು ಓಲೈಸಕ್ಕೆ ಅಂತ ಯಾವ ನಟ ಹೇಳ್ರಿ? ತಕ್ಕತ್ತಿದ್ರೆ ನೀವು, ನಾನು ಮೂರು ಜನ ಹೀರೋಗಳ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಇವಾಗ, ಹೇಳಿ ಆ ನಟ ಆ ನಟ ಅಂತ ಯಾಕೆ ಹೆದರ್ಕೋತೀರಾ ಹೇಳಿ? ತಕ್ಕತ್ತಿದ್ರೆ ನಾನು ಆ ಮೂರು ಜನ ಜೊತೆನು ಮಾಡ್ತೀನಿ, ಇನ್ನೂ ಆರು ಜನ ಹೀರೋಗಳು ಯಾವ ಡೇಟ್ ಕೊಟ್ಟರು ನಾನು ಸಿನಿಮಾ ಮಾಡ್ತೀನಿ. ನಾನು 16 ವರ್ಷಕ್ಕೆ ನಮ್ಮ ಅಪ್ಪನ ಕಳ್ಕೊಂಡವನು, 22 ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದವ್ ನಾನು. ಸಿನಿಮಾ ಬಿಟ್ರೆ ನನಗೇನು ಗೊತ್ತಿಲ್ಲ. ಶಿಖಂಡಿ ಅಂತೀರಾ, ನೀವು ಶಿಖಂಡಿ ತರ ಬಾಳ್ತಾ ಇರ್ಬೋದು, ನಾನಲ್ಲ. ಯಾವ್ದೋ 4 ಆಸೆ ಆಸೆಗೋಸ್ಕರ ನೀವು ಬದುಕ್ತಾ ಇರೋದು. ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ನಾನು ಸಾಲ ತಂದು ಸಿನಿಮಾ ಮಾಡಿ ಬಡ್ಡಿ ತೀರಿಸಿ ಎಲ್ಲವನ್ನೂ ಮಾಡ್ತಾ ಇದ್ದೀನಿ. ನಾನು ಏನೋ ಒಂದು ಸ್ವಲ್ಪ ನಮಗೂ ಏನೋ ಪ್ರಾಬ್ಲಮ್ ಆಯ್ತು, ಕಳ್ಕೊಂಡಿದ್ದೀವಿ, ಮನೆ ಮಾರಿದ್ದೀವಿ. ಆಗಂದ್ಬಿಟ್ಟು ಬೀದಿನಲ್ಲಿ ಯಾರತ್ರ ಭಿಕ್ಷೆ ಬರ್ತಾರೆ, ಸ್ವಾಮಿ ನಾನು ಮತ್ತೆ ಸಿನಿಮಾ ಮಾಡ್ತೀನಿ, ಮತ್ತೆ ಎದೊಳ್ತೀನಿ, ನನಗೆ ಇಂಥದ್ದೆಲ್ಲ ಬಹಳಷ್ಟು ಆಗೋಗಿದೆ. ಯಾರು ಎದುರ್ಕೊಂಡು ಜೀವನ ಮಾಡ್ತಾ ಇಲ್ಲ. ನನಗೆ ಬಿಟ್ಟವರು ಕೊಟ್ಟವರು ಅದು ನನಗೆ ಸಂಬಂಧ. ನಿಮಗೆ ಯಾಕೆ ಬೇಕಿದು ಉಸಾಬರಿ? ಇಲ್ದೇ ಇರೋ ಉಸಾಬರಿ ನಾನು ಕೆಸಿಎನ್ ಕುಮಾರ್. ಅವರು ನನಗೆ, ಅವರು ನನಗಿನ ಸೀನಿಯರ್, ಅವರು ನನಗಿನ 5-6 ವರ್ಷದ ಹಿಂದಿನ ಒಬ್ಬ ನಿರ್ಮಾಪಕರವರು. ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೆ 15 ಜನ ಪ್ರೆಸ್ ಇಲ್ಲಿ ಯಾರಿಗಾನ ನಾನು ಯಾರಿಗಾನ ಫೋನ್ ಮಾಡಿದ್ದೀನಿ ಸ್ವಾಮಿ? ಹೇಳಿ, ನಿಮ್ಗೆ ಯಾರಿಗಾನ ಫೋನ್ ಮಾಡಿಬಿಟ್ಟು ಬರೀರಿ ನೀವು ಕುಮಾರ್ ಫಾರ್ ಮಾಡಿ ಅಂತ ನಿಮ್ಗೆ ಯಾರಿಗಾನ ಕೇಳ್ಕೊಂಡಿದ್ದೀನಾ? ಯಾರಾನ ಕೇಳ್ಕೊಂಡಿದ್ದೀನಾ? ಹೇಳಿ, ಆತ್ಮಸಾಕ್ಷಿ ಹೇಳಿ, ಹೇಳಿ ನನ್ಗೆ ಇಂಥರ ನೀವು ನನಗೆ ಮಾಡಿದ್ರಿ ಅಂತ. ಒಬ್ಬ ಪತ್ರಕರ್ತರಿಗೆ ನಾನು ಮಾಡಿದ್ದೆ. ಏನಕ್ಕೆ ಮಾಡಿದ್ದೆ? ಬನ್ನಿ 4 ಗಂಟೆಗೆ ಮೀಟ್ ಮಾಡಬೇಕು ಅಂತ. ಅದೇ ನನಗೆ ಬೇರೆ ವಿಷಯ ಕರೆದ್ರೆ ಆ ಮಹಾನ್ ಪತ್ರಕರ್ತ ಯಥಾಪ್ರಕಾರ ಸೂರಪ್ಪ ಬಾಬು ಕಾಲ್ ಮಾಡಿದ್ರು 4 ಗಂಟೆಗೆ ಈತ ಕಡೆ ಜಾಗ ಮೀಟ್ ಮಾಡಬೇಕು, ಯಾವುದೋ ಒಂದು ವಿಷಯ ಕೊಡ್ತೀನಿ, ಇದು ಬ್ಲಾಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಮೆಸೇಜ್ ಕಳಿಸ್ತಾರೆ ಒಬ್ಬರಿಗೆ. ಆ ಮೆಸೇಜ್ ನನಗೇನು ಬರುತ್ತೆ? ನನ್ನ ಹತ್ರ ವ್ಯಾಟ್ಸಪ್ ಅಲ್ಲಿ ಇದೆ ಸ್ವಾಮಿ. ಒಂದು ಒಂದು ಸಂಸಾರ ಅಂದಮೇಲೆ ಯಾವ ತರ ಗಲಾಟೆ ಇರುತ್ತೋ ಮನೆಯಲ್ಲಿ, ನಮಗ್ ಸಂಬಂಧಪಟ್ಟಂಗೆ ನಮ್ಮ ಒಂದು ತಂಡದಲ್ಲಿ ಇದ್ದೇ ಇರುತ್ತೆ ಜಗಳ ಆಡಿದ್ದಾರೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಇವತ್ತು ಜ್ಞಾಪಿಸ್ಕೋತೀನಿ. ನಾನು ಕರ್ಣಪ್ರಭ ಸೀತಾರಾಮಿಂದ ಹಿಡಿದು ಉದಯ ಮರ್ಕಣಿಯಿಂದ ಹಿಡಿದು ಎಂತೆಂಥ ಪತ್ರಕರ್ತರ ಜೊತೆ ಜಗಳ ಮಾಡ್ಕೊಂಡ್ಬಂದಿದ್ದೀನಿ. ಏನಕ್ಕೆ? ನನಗೆ ಅನ್ಸಿದ್ದೀನಿ, ಹೇಳಿದ್ದೀನಿ, ನನ್ನನ್ನು ಅವರು ಶ್ಲಾಘನೆ ಮಾಡಿದ್ದಾರೆ. ವಿಜಯ ಸಾರಥಿ ಅಂತ ಒಬ್ರು ಹಿರಿಯ ಪತ್ರಕರ್ತರು, ಇವತ್ತು ನಾನು ಜ್ಞಾಪಿಸ್ಕೋತೀನಿ. ಅವರು ಪ್ರೊಡ್ಯೂಸರ್ಗೆ ಹೀರೋಗೆ ನನ್ನ ಜಗಳ ಆದರೆ ಅವ್ರು ಇಮಿಡಿಯೇಟ್ ಆಗಿ ಕೂತ್ಕೊಂಡು ಆ ಹೀರೋ ಮನೆಗೆ ಆ ನಿರ್ಮಾಪಕನ ಕರ್ಕೊಂಡೋಗಿ ಆಗಿದ್ದಾಗಿದೆ, ಏನೋ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಸಿನಿಮಾ ಮಾಡಿ ಅವರು ಕಾಚಿಟ್ಕೊಡಿ ಅಂತ ಗಲಾಟೆ ಮಾಡಿ ಕಾಚಿಟ್ಕೊಡ್ಸಿದ್ದಾರೆ. ಆ ಥರ ಬಂದಿದ್ದೇನೆ ಕನ್ನಡ ಚಿತ್ರರಂಗದ ರೆಕಾರ್ಡ್ ಸಿನಿಮಾ ಆಪ್ತಮಿತ್ರ. ಇವತ್ತು ಆಪ್ತಮಿತ್ರ ಆಗೋದಕ್ಕೆ ಅದಕ್ಕೆ ಮೊದಲ ಕಾರಣ ವಿಜಯ ಸಾರಥಿ. ಈ ಥರ ಕೆಲಸ ಮಾಡಿ ಸ್ವಾಮಿ, ನೀವು ಜೀವನದಲ್ಲಿ ಒಳ್ಳೇದು ಮಾಡಿ. ಒಳ್ಳೇದು ಮಾಡೋಕ್ಕಾಗದೆ ಹೋದ್ರೆ ದಯವಿಟ್ಟು ಬಿಟ್ಬಿಡಿ. ನನಗೂ ಬಹಳಷ್ಟು ಇದೆ, ನನ್ನಲ್ಲೂ ಏನೇನೋ ಇದೆ. ಅದೆಲ್ಲ ಒಂದು ನಂಬಿಕೆ ಮೇಲೆ ಯಾರಾನ ಒಬ್ಬರಿಗೆ ಒಂದು ಮೆಸೇಜ್ ಕಳಿಸ್ತೀವಿ ಅಂದ್ರೆ ಖುಷಿನಲ್ಲಿದ್ದಾಗ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀವಿ, ಬೇಜಾರಾದಾಗ ಈ ತರ ಮಾಡ್ಬಿಟ್ನಪ್ಪ ಅವನು ಅಂತೀವಿ. ಅದನ್ನ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತೀರಾ? ಇದು ನಿಮ್ಮ ನಂಬಿಕೆನಾ? ನಂಬಿಕೆ ಉಳಿಸ್ಕೊಳ್ಳಿ ಸ್ವಾಮಿ. ನೀವು ಪತ್ರಕರ್ತರು ಅವರಿಗೆ ನಿಮಗಲ್ಲ, ಅವ್ರಿಗೇನೆ ಇಲ್ಲಿ ಕೂತಿರೋರ್ಗೆ ನಾನ್ ಮಾತಾಡ್ತಾ ಇಲ್ಲ, ಚಂದ್ರಚೂಡ್ ಅವ್ರಿಗೆ ಹೇಳ್ತಾ ಇದ್ದೀನಿ. ನಂಬಿಕೆ ಉಳಿಸ್ಕೊಳ್ಳಿ. ನೀವು ನೀವ್ ಯಾವ ಪ್ರೆಸ್ ಕ್ಲಬ್ ಅಲ್ಲಿ ಮೆಂಬರ್? ನೀವು ಡೈರೆಕ್ಟ್ರು ಅಂತ ಬರ್ತೀರಾ? ಆ ಸಿನಿಮಾ ಯಾವಾಗಾಯ್ತು, ಎಲ್ಲೋಯ್ತು, ಏನು ನನಗೆ ಗೊತ್ತಿಲ್ಲ. ಯಾತ ಸಾಹಿತಿ ಅಂತೀರಾ? ಏನ್ ನಿಮ್ಸ ಎಲ್ಲಿ ನಾನು ಕೇಳ್ಬೋದಲ್ಲ ನಿಮ್. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.